ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರು? ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಸೊ ನಾನು ನಿಮ್ಮ ಲಕ್ಷ್ಮಿ. ಸೊ ನಾನು ಇವತ್ತು ಏನು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಅಂದರೆ, ಸೊ ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಪ್ರೀತಿ ಮಾಡೋದು, ಮೀನ್ಸ್ ನಮ್ಮನ್ನು ನಾವು ಇಷ್ಟಪಡೋದು. ಸೊ ಅದು ಅರ್ಥ ಏನು? ಸೊ ಅದು ಅರ್ಥ ಎಕ್ಸಾಕ್ಟಾಗಿ ಅರ್ಥ ಏನಂತಂದರೆ, ಬೇರೆ ಯಾರೋ ಬಂದು ನಮ್ಮನ್ನ ಇಷ್ಟಪಡೋದಕ್ಕಿಂತ ಫಸ್ಟು ನಮ್ಮ ಮೇಲೆ ನಮಗೆ ಪ್ರೀತಿ ಇರಬೇಕು. ನಾವು ಹೆಂಗಿದ್ದೀವೋ ಅದನ್ನು ನಾವು ಇಷ್ಟಪಡಬೇಕು. ಸೊ ಮೂರನೇ ವ್ಯಕ್ತಿ ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಸೆಲ್ಫ್ನ ನಾವು ಚೇಂಜ್ ಮಾಡ್ಕೊಳ್ಳೋದು ಇಲ್ಲ ಇನ್ನೇನೋ ಒಂದು ಚೇಂಜಸ್ ಮಾಡ್ಕೊಳ್ಳೋದು. ಅಫ್ಕೋರ್ಸ್ ಚೇಂಜಸ್ ಬೇಕು, ಲೈಫಲ್ಲಿ ಚೇಂಜಸ್ ಬೇಕು. ಇವಾಗ ನೀವು ಹೆಂಗಂದ್ರೆ ಹಂಗೆಲ್ಲ ಇದ್ದರೆ ಯಾರು ಇಷ್ಟಪಡಲ್ಲ, ಇವನ್ ನಿಮಗೆ ನೀವು ಇಷ್ಟ ಆಗಲ್ಲ. ಸೊ ನೀವು ನೀಟಾಗಿರಬೇಕು. ಸೊ ನಿಮಗೆ ನೀವು ಇಷ್ಟಪಡ್ಬೇಕು, ನೀವು ನೀಟಾಗಿರಬೇಕು, ಚೆನ್ನಾಗಿರಬೇಕು. ಸೊ ಅದ್ರ ಕಡೆ ಗಮನ ಕೊಡಬೇಕೇ ಹೊರತು ಅವ್ರು ನೀನು ಹಂಗಿದೆಯಾ ಹಿಂಗಿದೆಯಾ ಅಂತೆಲ್ಲ ಹೇಳಿದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ, ಸೊ ನಮ್ಮನ್ನ ನಾವೇ ನಮ್ಮನ್ನು ನಾವೇ ಡಿಸ್ಟರ್ಬ್ ಮಾಡಿಕೊಂಡು ನಾವೇ ಹಾಳಾಗ್ತೀವಿ. ಬೇರೆ ಮೂರನೇ ವ್ಯಕ್ತಿ ಯಾರೂ ಬರಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಆಲ್ವೇಸ್ ಫಸ್ಟ್ ನೀವು ಹೆಂಗಿದ್ದೀರಾ ಅದನ್ನು ನೀವು ಇಷ್ಟಪಡಿ. ಸೊ ಇದು ನನ್ನ ಜೀವನದಲ್ಲಿ ನಡೆದಿರೋ ತುಂಬ ಘಟನೆಗಳು. ಯಾಕೆ ಅಂತಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಒಂದು 9th standard 10th standard ಈ ಥರ ಇರಬೇಕಾದ್ರೆ, ಯಾಕೆ ನಾನು ತುಂಬ ಏನು ಕಲರ್ ಇಲ್ಲ, ಒಂದು ಡಸ್ಕಿ ಕಲರ್. ಇವಾಗ ಒಂದು ಡಸ್ಕಿ ಕಲರು, ಬಟ್ ಆಗ ಇನ್ನೂ ತುಂಬ ಬ್ಲ್ಯಾಕು, ಒಂದು ತುಂಬ ಡಾರ್ಕ್ ಕಲರು, ನೋಡೋಕೆ ಇಷ್ಟೇಷ್ಟು ಇದ್ದೆ. ಅಂದರೆ ತುಂಬ ವಿಚಿತ್ರವಾಗೇ ಇದ್ದೆ ಹೇಳ್ಬೇಕಂದ್ರೆ. ಇವಾಗ ನಾ ಫೋಟೋಸ್ ನೋಡಿದ್ರೆ ಇದು ನಾನೇನೋ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಆ ಥರ ನಾನಿದ್ದೆ. ಸೊ ಆಗ ನನಗೆಲ್ಲ ಎಷ್ಟು ಅವಮಾನ ಆಗ್ತಾಯಿತ್ತು ಅಂದರೆ, ಅವಮಾನ ಅಂತಂದರೆ, ಬಟ್ ಆವಾಗಿನ ಜನ್ರೇಷನ್ ಹಂಗಿತ್ತು ಅಂದ್ಕೊಳ್ತೀನಿ. ಯಾಕೆಂದರೆ ಆವಾಗಿನ ಸ್ಕೂಲ್ ಫ್ರೆಂಡ್ಸು, ಯಾಕೆಂದರೆ ಒಳ್ಳೆ ಚೆನ್ನಾಗಿರೋ ಹುಡುಗಿರಿಗೆಲ್ಲ ಟೀಚರ್ಸು ತುಂಬ ಪ್ರಿಫ್ರೆನ್ಸ್ ಕೊಡೋರು. ಸೊ ನಮ್ಮ ಥರ ಹುಡುಗಿರನ್ನ ಎಲ್ಲನೂ ಅವ್ರು ಮಾತಾಡಿಸ್ತಾನೂ ಇರಲಿಲ್ಲ. ಒಂದು ಎಜುಕೇಷನಲ್ಲಿ ಒಂದು ಗೈಡ್ ಮಾಡೋದಾಗಲಿ ಏನೋ ಒಂದು ನಮಗೆ ಸಪೋರ್ಟ್ ಕೊಡ್ತಿರಲಿಲ್ಲ. ಇವನ್ ಮನೆಯಲ್ಲೂ ಅಷ್ಟೇ, ನೀನು ಕಪ್ಪಗಿದ್ದೀಯಾ, ನೀನು ಹಂಗಿದ್ದೀಯಾ, ನೀನು ಕುಳ್ಳಗಿದ್ದೀಯಾ. ಸೊ ಈ ಥರ ಎಲ್ಲ ಹೇಳಿ ನಮಗೂ ತುಂಬ ಹರ್ಟ್ ಮಾಡೋರು. ಸೊ ಅದು ಆ ಹರ್ಟ್ ಎಲ್ಲಿವರೆಗೂ ಇತ್ತು ಅಂದರೆ, ನನ್ನ ಲೈಫಲ್ಲಿ ಅಪ್ ಟು ನಾನು ಪಿ ಯು ಸಿ ಬರೋವರೆಗೂ ನನಗೆ ಅದೇ ಎಲ್ಲೋದ್ರು ಫ್ಯಾಮಿಲೀಲಿ ಹೇಳೋರು, ಫ್ರೆಂಡ್ಸ್ ಹೇಳೋರು, ಹೊರಗಡೆ ಹೋದರೆ ಎಲ್ಲ ಕಡೆ ಹೇಳೋರು. ಸೊ ಇದು ನನಗೆ ತುಂಬ ಡಿಪ್ರೆಸ್ ಆಗಿಬಿಟ್ಟಿದೆ. ಅಂದರೆ ಡಿಪ್ರೆಷನ್, ಆ ಟೈಮಲ್ಲಿ ಡಿಪ್ರೆಷನ್ ಆ ಥರ ಎಲ್ಲ ಏನಿಲ್ಲ, ಬಟ್ ತುಂಬ ಅದನ್ನು ಮನಸ್ಸಿಗೆ ತೊಗೊಂಡ್ಬಿಟ್ಟಿದೆ. ತೊಗೊಂಡು ಅಂದರೆ ನನಗೆ ನಾನೇ ಸಂಕಟ ಪಟ್ಕೊಳ್ಳೋದು, ನಾನು ಯಾಕೆ ಹಿಂಗಿದ್ದೀನಿ, ನಾನು ಸತ್ತೋಗ್ಬೇಕು, ನಾನು ಹಿಂಗೆ ಚೆನ್ನಾಗಿ ಆಗೋದೇ ಇಲ್ವಾ. ಸೊ ಈ ಥರ ಎಲ್ಲ ಫೀಲ್ಸ್ ಆಗ್ತಾಯಿತ್ತು. ಸೊ ಅದು ಆಮೇಲೆ ಅದು ಹೆಂಗೆ ಟರ್ನ್ ಆಯ್ತಂತಂದರೆ, ಇವಾಗ ನೀವು 10 ಜನ ಹುಡುಗಿರು, ಒಳ್ಳೆ ಬ್ಯೂಟಿಫುಲ್ ಹುಡುಗಿರು, ಒಳ್ಳೆ ಚೆನ್ನಾಗಿರೋ ಹುಡುಗಿರನ್ನ ನಿಲ್ಲಿಸಿ ಪಕ್ಕದಲ್ಲಿ ನನ್ನ ನಿಲ್ಲಿಸಿದ್ರು ಫಸ್ಟು ಕಣ್ಣು ನನ್ನ ಮೇಲೆ ಬರುತ್ತೆ. ಹಂಗಾಗಿ ನಾನು ತುಂಬ ಚೆನ್ನಾಗಿದ್ದೀನಿ ಆ ಥರ ಎಲ್ಲ ಹೇಳ್ಕೊಳ್ತೀರ, ಬಟ್ ಈಗ ಬೇಗ ಅಟ್ರ್ಯಾಕ್ಟ್ ಆಗೋ ಥರ ನಾನಿದ್ದೀನಿ ಈಗ. ಸೊ ಸಮಟೈಮ್ಸ್ ನನಗೆ ಅನಿಸುತ್ತೆ, ಆಯಿತಾ? ಯಾಕೆ ಅಂತಂದರೆ, ಆಫ್ಟರ್ ಪಿ ಯು ಸಿ ಆದಮೇಲೆ ನಾನು ಡಿಸೈನಿಂಗ್ ಎಲ್ಲ ಮಾಡಿ 1 ವರ್ಷ ಅದೇ ಒಂದು ಮೈಂಡ್ ಸೆಟ್ಟಲ್ಲೇ ಇದೆ. ಆಗ್ತಾ ಆಗ್ತಾ ನಾನು ಚೇಂಜಸ್ ಆಗಿ ಬಂದೆ, ನನ್ನ ಬಾಡಿಲೂ ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು. ಸೊ ಇನ್ನೊಂದು ಮೇನು ಪಿಂಪಲ್ಸ್. ನನಗೆ 6th 7th standardಿಂದ ಪಿಂಪಲ್ಸ್. ಸೊ ಈಗಲೂ ನೋಡಿ ತುಂಬ ಪಿಂಪಲ್ಸ್ ಇದೆ. ಆಗೆಲ್ಲ ಫ್ರೆಂಡ್ಸ್ ಏನು ಮಾಡೋರು, ಕುತ್ಕೊಂಡು ಎಲ್ಲ ಪಿಂಪಲ್ಸ್ ಎಲ್ಲ ಗಿಲ್ಕೊಂಡು, ಅದು ಅವ್ರಿಗೇನೋ ಒಂಥರ ಖುಷಿ, ಆಗೋ ನನಗೂ ಒಂಥರ ಖುಷಿ ಅನಿಸ್ತಾ ಇತ್ತು. ಬಟ್ ಅವತ್ತು ಮಾಡಿದ ನಾನು ತಪ್ಪು, ಇವತ್ತಿಗೆ ನನಗೆ ಈ ಮಾರ್ಕ್ಸ್ ಎಲ್ಲ ಹೋಗ್ತಾ ಇಲ್ಲ. ಬಟ್ ಇವತ್ತು ನನಗೆ ಅದನ್ನು ನೀಟ್ ಮಾಡ್ಕೊಳ್ಬೇಕನ್ನೋ ಫೀಲು ಇಲ್ಲ, ಯಾಕೆಂದರೆ ನಾನು ಇರೋದು ಹೆಂಗಿದೆ ಹಂಗೆ ನಾನು ಚೆನ್ನಾಗಿದ್ದೀನಿ. ಸೊ ವಿತೌಟ್ ಮೇಕಪ್ಪಲ್ಲಿ ನೀವು ನನ್ನ ನೋಡ್ತಾ ಇದ್ದೀರಾ, ಏನು ಮೇಕಪ್ ಇಲ್ಲ. ಬಟ್ ಲಿಪ್ ಬಾಮ್ ನಾನು ಯಾವಾಗಲೂ ಹಾಕ್ತೀನಿ, ಕಾಜಲ್ ಯಾವಾಗಲೂ ಹಾಕ್ತೀನಿ, ಅದು ಎರಡೇ ಫ್ರೆಂಡ್ಸ್ ನಾನು ಯೂಸ್ ಮಾಡೋದು. ಇದುವರೆಗೂ ಲಿಪ್ಸ್ಟಿಕ್ ನಾನು ಹೆಂಗಿದೆ ಅಂತಲೂ ನೋಡಿಲ್ಲ, ನನ್ನ ಹತ್ರ ಒಂದು ಲಿಪ್ಸ್ಟಿಕ್ಕು ಇಲ್ಲ. ಬಟ್ ಸಮಟೈಮ್ಸ್ ತೊಗೊಂಡಿದ್ದೆ, ಬಟ್ ಅದನ್ನು ಹಿಂಗೆ ಫ್ರೆಂಡ್ಸ್ ಯಾರನ್ನ ಕೇಳಿದ್ರೆ ಕೊಟ್ಬಿಡ್ತಾ ಇದ್ದೆ, ಇಲ್ಲ ಯಾರನ್ನ ಗಿಫ್ಟ್ ಥರ ನಾನು ಪ್ಯಾಕ್ ಮಾಡಿ ಕೊಟ್ಬಿಡ್ತಾ ಇದ್ದೆ. ಯಾಕೆ ನಾನು ಯೂಸ್ ಮಾಡೋಕ್ಕೆ ಅದು ಇಷ್ಟ ಇಲ್ಲ, ಆಮೇಲೆ ಇಟ್ಕೊಂಡು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು. ಸೊ ಆ ಥರ, ಸೊ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು. ನಾನು ಯಾವಾಗ ಡಿಸೈನಿಂಗು ಕೆಲಸ ನನ್ನ ಪ್ರೊಫೆಷನ್ ಅಂತ ಬಂದು ಸ್ಟಾರ್ಟ್ ಮಾಡಿದ್ನೋ, ಸೊ ಆವಾಗ ಅಲ್ಲಿ 10 ಜನ ನಾನು ನೋಡ್ತಾ ಇದ್ದೆ. 10 ಜನ ನಾನು ನೋಡಿದಾಗ ನಾನು ಕಲ್ತ್ಕೊಳ್ತಾ ಇದ್ದೆ, ಓ ಇವ್ರು ಈ ಥರ ಇದ್ದಾರೆ ಅಂದ್ಬಿಟ್ಟು ನಾನು ಚೇಂಜ್ ಆಗಬೇಕು, ಅವ್ರು ನೋಡಿ ನಾನು ಚೇಂಜ್ ಆಗಬೇಕು, ಆ ಥರ ಅಲ್ಲ. ನಾನು ಚೆನ್ನಾಗಿರಬೇಕು, ನಾನು ನೀಟಾಗಿರಬೇಕು. ಯಾಕೆ ನನಗೆ ಎಷ್ಟೋ ಮದುವೆ ಪ್ರಪೋಸಲ್ಸ್ಗಳೆಲ್ಲ ಕ್ಯಾನ್ಸಲ್ ಆಗ್ತಾಯಿತ್ತು. ಯಾಕೆಂದರೆ ನಾನು ಚೆನ್ನಾಗಿಲ್ಲ, ಹುಡುಗಿ ಕಪ್ಪಿದ್ದಾಳೆ ಅನ್ನೋ ಒಂದು ರೀಸನ್ಗೆ. ಬಟ್ ಅದೆಲ್ಲ ನನ್ನ ಮನಸ್ಸಲ್ಲಿ ತುಂಬ ನೋವು, ತುಂಬ ಅಂದರೆ ತುಂಬಾ ನೋವುಗಳು, ಬೇಜಾರು ತುಂಬ ಎಲ್ಲ ಇತ್ತು. ಬಟ್
ಇವಾಗ ಅದೆಲ್ಲ ನೆನೆಸ್ಕೊಂಡು ನಿಜವಾಗ್ಲೂ ನಗು ಬರುತ್ತೆ. ಯಾಕೆಂದರೆ ಎಲ್ಲಿ ಯಾವ ಕಂಪನಿಗೆ ಹೋದ್ರೂ ಇಲ್ಲ ಎಲ್ಲಿ ಹೊರಗಡೆ ಹೋದ್ರೂ ಬೇಗ ಫ್ಯಾನ್ಸ್ ಆಗಿಬಿಡ್ತಾರೆ. ಸೊ ಫ್ಯಾನ್ಸ್ ಅಂದರೆ ನೀವೇಳ ಫಿಲ್ಮ್ ಸ್ಟಾರ್ ಫ್ಯಾನ್ಸ್ ಎಲ್ಲ ಅಂತ ಆ ಥರ ಎಲ್ಲ ಅಂದ್ಕೊಳ್ಬೇಡಿ. ಜಸ್ಟ್ ನೋಡಿದ ತಕ್ಷಣ ಎಲ್ರಿಗೂ ಇಷ್ಟ ಆಗೋ ಥರ ಇರ್ತೀನಿ. ಬಿಕಾಸ್ ನನ್ನ ಔಟ್ಫಿಟ್ ಆಗಿರ್ಬೋದು, ಇಲ್ಲ ನಾನು ಮಾಡೋ ಹೇರ್ ಸ್ಟೈಲ್ ಆಗಿರ್ಬೋದು. ಹೇರ್ ಸ್ಟೈಲ್ ಅಂತಂದರೆ ಬೇರೆ ಇನ್ನೇನೋ ಎಲ್ಲ ಮಾಡ್ಕೊಳ್ಳಲ್ಲ ನೋಡಿ, ಜಸ್ಟ್ ಲೂಸೇ ಬಿಟ್ಟಿರ್ತೀನಿ ಯಾವಾಗ್ಲೂ. ಜಸ್ಟ್ ಒಂದು ಜೀನ್ಸ್ ಟಾಪ್ ಹಾಕ್ಕೊಂಡು. ಸೊ ನನ್ನ ಬಾಡಿಗೆ ನನ್ನ ಕಲ್ಲರ್ಗೆ ನನಗೇನು ಸೂಟ್ ಆಗುತ್ತೆ ನೋಡೋ ಜನಗಳಿಗೂ ಅಕ್ವರ್ಡಾಗಿ ಕಾಣಿಸ್ಬಾರ್ದು. ಸೊ ನನಗೂ ಕಂಫರ್ಟ್ ಆಗಿರಬೇಕು. ಸೊ ಈ ಥರ ಒಂದು ಔಟ್ಫಿಟ್ನ ನೀವು ಸೆಲೆಕ್ಟ್ ಮಾಡೋದ್ರಿಂದ ಸೊ ಡೆಫಿನೆಟ್ಲಿ ಹೇಳ್ತೀನಿ ನಿಮಗೆ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ಸು ಸಿಗುತ್ತೆ. ಸೊ ನಿಮಗೆ ಫಸ್ಟ್ ಮೀ ನಿಮಗೆ ಮನಸ್ಸಿಗೆ ನಿಮಗೆ ಫಸ್ಟ್ ಆಫ್ ಆಲ್ ಖುಷಿ ಇರುತ್ತೆ, ಓಕೆ ಐ ಆಮ್ ಲುಕಿಂಗ್ ಗುಡ್ ಅಂತ. ಸೊ ಅದೇ ಆ ಥರ ಫ್ರೆಂಡ್ಸ್, ಅದು ನಿಮ್ಮ ಸೆಲ್ಫ್ನ ನೀವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ನೀವು ತುಂಬಾ ಹ್ಯಾಪಿಯಾಗಿರ್ತೀರಾ, ಖುಷಿಯಾಗೂ ಇರ್ತೀರಾ. ಸೊ ಫೀಲ್ ಆಗಬೇಡಿ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅದೆಲ್ಲ ಫೀಲ್ ಆಗಬೇಡಿ. ಸೊ ಹೆಂಗಿದ್ರೆ ಹಂಗೇ ಇರಿ, ಇಷ್ಟಪಡ್ತಾರೆ ಜನಗಳು. ಏಕೆಂದರೆ ಪೇಂಟಿಂಗು ಮೇಕಪ್ ಯಾವಾಗ್ಲೂ ಎನಿ ಟೈಮ್ ಇರೋಕ್ಕಾಗೋದಿಲ್ಲ, ಒನ್ ಟೈಮ್ ಆಗ್ಬೋದು. ಮತ್ತು ಅದನ್ನು ರಿಮೂವ್ ಮಾಡಿದ್ರೆ ಅಗೇನ್ ನಮ್ಮ ಒರಿಜಿನಲ್ ಫೇಸೇ ಕಾಣಿಸೋದು. ಸೊ ಏನಕ್ಕೆ ಬೇಕಾ ಪೇಂಟು? ಇದುವರೆಗೂ ನನಗೆ ಫೌಂಡೇಶನ್ ಹಾಕೋಕ್ಕೆ ಬರಲ್ಲ. ಸೊ ನೀವು ಅನ್ಕೊಬೋದು ಒಂದು ಲೇಡಿಯಾಗಿ ಒಂದು ಫ್ಯಾಷನ್ ಡಿಸೈನಿಂಗ್ ಪ್ರೊಫೆಷನಲ್ ಇದ್ದು ತುಂಬ ಓವರಾಗಿ ಹೇಳ್ತಾ ಇದ್ದಾಳೆ ಫೌಂಡೇಶನ್ ಹಾಕೋಕ್ಕೆ ಬರಲ್ಲ, ಲಿಪ್ಸ್ಟಿಕ್ ಇಷ್ಟ ಇಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಬಟ್ ಸ್ಟಿಲ್ ನಾವು ಆ ಫ್ಯಾಷನ್ ಫೀಲ್ಡಲ್ಲಿ ಇದ್ದೀವಿ ಅನ್ನೋ ಒಂದು ರೀಸನ್ ಇಟ್ಕೊಂಡು ನಾವೆಲ್ಲ ಮೇಕಪ್ಸ್ ಇಟ್ ಮಾಡ್ಕೊಳ್ತೀವಿ, ನಾವೆಲ್ಲ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಕೆಲವರು ಏನೂ ಬೇಡ, ಸಿಂಪಲ್ ಲುಕ್ಕಲ್ಲೇ ಇರೋರು ಇದ್ದಾರೆ. ಸೊ ಅದು ನಾನೇ. ಬಟ್ ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಅಂದರೆ ತುಂಬ ಇಷ್ಟ. ಸೊ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ ನನ್ನದು. ಸೊ ನನಗೇನು ಸೂಟ್ ಆಗುತ್ತೋ ನಾನು ಅದನ್ನು ಹಾಕ್ಕೊಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಈ ಟೀ ಶರ್ಟ್ ಅಷ್ಟೇ. ಸೊ ನನಗೂ ಕಂಫರ್ಟ್ ಆಗಿದೆ, ನೋಡೋಕ್ಕೆ ನಿಮಗೂ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಔಟ್ಫಿಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಾಕು, ನಿಮಗೆ ಬೇರೆ ಇನ್ನೇನೋ ಮಾಡ್ಕೊಳ್ಬೇಕು ಅದೆಲ್ಲ ಏನಿಲ್ಲ ಫ್ರೆಂಡ್ಸ್. ಬಟ್ ಹೇರ್ಸು ಡಿಪೆಂಡ್ಸ್ ಆನ್ ನ್ಯೂ. ಸೊ ನಿಮಗೆ ಯಾವ ಬೈ ಬರ್ತಿದ್ದೋ ನಿಮಗೆ ಯಾವ ಥರ ಹೇರ್ಸ್ ಬಂದಿರುತ್ತೋ ಆ ಥರ. ಥ್ಯಾಂಕ್ ಗಾಡ್ ನನ್ನ ಹೇರ್ಸು ತುಂಬ ಚೆನ್ನಾಗಿದೆ. ಬಟ್ ಅದರಲ್ಲೂ ಅವಾಗಾಗ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಕಲರ್ಸ್ ಎಲ್ಲ ಹಾಕ್ಕೊಂಡು, ಅವಾಗೆಲ್ಲ ತುಂಬಾ ಮಾಡ್ತಾಯಿದ್ದೆ. ಬಟ್ ಇವಾಗಲೂ ಮಾಡ್ತೀನಿ, ಇವಾಗ ಸ್ವಲ್ಪ ಕೆಲಸ ಅದು ಇದು ಬ್ಯುಸಿ ಅಂತ ಹೇಳಿಬಿಟ್ಟು ಯಾವಾಗಾದರೂ ನೆನಪಾದಾಗ ಆ ಒಂದು ಕಲರಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಮತ್ತು ಅದು ಹೋದ್ಮೇಲೆ ಮತ್ತೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಈಗ ಫ್ರೆಂಡ್ಸ್ ಯಾವತ್ತೂ ಅಷ್ಟೇ, ಅವ್ರು ಹಂಗೆ ಹೇಳ್ತಾರೆ ನೀನು ಕಪ್ಪಗಿದ್ಯಾ, ನೀನು ಕುಳ್ಳುಗಿದ್ಯಾ, ನೀನು ಡುಮ್ಮುಕ್ಕಿದ್ಯಾ. ಸೊ ಎಲ್ಲನ ಹೇಳ್ತಾರೆ, ಅದಕ್ಕೆ ನೀವು ತಲೆ ಕೆಡಿಸ್ಕೊಂಡ್ರೆ ನೀವು ಲೈಫಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಅವತ್ತು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದರೆ ಇವತ್ತಿಗೆ ನಾನು ಏನಿದ್ದೀನೋ ಅದು ನಾನು ಆಗ್ತಿರಲಿಲ್ಲ. ಯಾಕೆಂದರೆ ತುಂಬ ನನ್ನ ಮನಸ್ಸಲ್ಲಿ ತುಂಬ ನೋವುಗಳು ಇವಾಗಲೂ ಇದೆ. ನನ್ನನ್ನು ತುಂಬ 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 ಅವಮಾನಗಳು ಮಾಡಿದ್ರು ಬಿಕಾಸ್ ಆಫ್ ಲುಕ್ಕಿಂದ. ಬಟ್ ಇವತ್ತಿಗೆ ಅವ್ರಿಗೆಲ್ಲ ನನ್ನನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಈ ಹುಡುಗಿನ ಅವತ್ತು ನಾವು ನೋಡಿದ್ದು, ಈ ಹುಡುಗಿನ ಅವತ್ತು ನಾವು ನೋಡಿದ್ದು ಅಂತ. ಸೊ ಎಲ್ಲರಿಗೂ ಅಷ್ಟೇ, ಒಂದು ಏಜ್ ಅಂತ ಬರುತ್ತೆ, ಆ ಏಜಲ್ಲಿ ಎಲ್ಲರೂ ಆಟೋಮೆಟಿಕ್ಕಾಗಿ ಔಟ್ಲುಕ್ ಆಗಲಿ, ಒಂದು ಗ್ಲ್ಯಾಮರ್ ಆಗಲಿ, ಎಲ್ಲನೂ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಬಟ್ ಕೆಲವ್ರಿಗೆ ಅದು ಬೇಗ ಚೆನ್ನಾಗಿ ಕಾಣಿಸ್ತಾರೆ, ಬಟ್ ಕೆಲವ್ರು ನಿಧಾನ ಆಗುತ್ತೆ, ಕೆಲವ್ರು ಏಜ್ ಆಗ್ತಾ ಆಗ್ತಾ ಚೆನ್ನಾಗಿ ಕಾಣಿಸ್ತಾರೆ. ಸೊ ತುಂಬ ಜನ ಕೇಳ್ತಾರೆ ನನಗೆ ಇಷ್ಟು ಏಜ್ ಅಂತ. ಸೊ ನಾನು ಅದಕ್ಕೆ ನೀವೇ ಗೆಸ್ ಮಾಡಿ ಅಂತ ಹೇಳ್ತೀನಿ. ಸೊ ನೀವು ಗೆಸ್ ಮಾಡಿ ಇಲ್ಲಿ ಕಮೆಂಟಲ್ಲಿ ಹಾಕಿ ಎಷ್ಟು ಇರ್ಬೋದು ನನ್ನ ಏಜ್ ಅಂತ. ಅಂದರೆ ತುಂಬ ಏನು ಜಾಸ್ತಿ ಇಲ್ಲ, ಅಂದರೆ ತುಂಬ ಏನು ಕಮ್ಮಿ ಇಲ್ಲ, ಮಿಡಲಲ್ಲಿ ಇದ್ದೀನಿ. ಸೊ ನೀವೇ ಗೆಸ್ ಮಾಡಿ ಏಜ್ ಹಾಕಿ. ಸೊ ಇಷ್ಟೇ ಫ್ರೆಂಡ್ಸ್, ಯಾವತ್ತು ನಿಮ್ಮ ಸೆಲ್ಫ್ನ ನೀವು ಇಷ್ಟಪಡಿ. ತುಂಬ ಕ್ರೀಮ್ಸು ತುಂಬ ಏನೇನೋ ಮಾಡೋಕ್ಕೆ ನಾನು ತುಂಬ ಟ್ರೈ ಮಾಡಿದೆ. ಏಕೆ ನಾವು ಜನಗಳ ಮಧ್ಯೆ ಬದುಕಬೇಕಾಗಿರೋದು, ಜನಗಳಿಂದ ಹೊರಗಡೆ ಅಲ್ಲ. ಅವ್ರು ಹೇಳಿದ ಮತ್ತು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ ಕೆಲವರು, ಬಟ್ ಆದರೂ ನಮಗೆ ಅದು ತಲೆ ಕೆಡತ್ತೆ. ಏನು ಮಾಡೋದು, ನಾವು ಮನುಷ್ಯರು ಅಲ್ವಾ? ಸೊ ಹಂಗಾಗಿ ತಲೆ ಕೆಡುತ್ತೆ. ಸೊ ನಾನು ಏನೇನೋ ಟ್ರೈ ಮಾಡಿದೆ. ಅದೇನಂದರೆ ನನ್ನ ಫೇಸ್ಗೆ ಒಂದು ಅರ್ಶಿನ ಹಾಕಿದ್ರು ನಾಳೆಗೆ ಇಷ್ಟಪ್ಪ ಪಿಂಪಲ್ಸ್ ಇರುತ್ತೆ, ಒಂದು ಲೆಮನ್ ಹಾಕಿದ್ರು ಇಷ್ಟಪ್ಪ ಪಿಂಪಲ್ಸ್ ಇರುತ್ತೆ, ಏನು ಹಾಕಿದ್ರು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಆಗಿರುತ್ತೆ. ಅದಕ್ಕೆ ಯೋಚನೆ ಮಾಡಿ 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 ಏನೂ ಬೇಡ. ಸೊ ನನ್ನ ಹಸ್ಬೆಂಡ್ ರೇಗಿಸ್ತಾರೆ ನನ್ನ, ಮೋಸ್ಟ್ಲಿ ನಿಮ್ಮ ಊರಲ್ಲಿ ಟಾರ್ ರೋಡ್ ಹಾಕೋದು ಮಿಸ್ ಮಾಡಿಬಿಟ್ಟಿದ್ದಾರೆ ನೀನು ಇರೋ ಟೈಮಲ್ಲಿ, ಅದಕ್ಕೆ ಮೋಸ್ಟ್ಲಿ ಅದು ಹಂಗಂಗೆ ಹೋಲಿಸಿದೆ ಅಂತ ರೇಗಿಸ್ತಾರೆ. ಬಟ್ ಅವ್ರು ನನಗಿರೋದೇ ಇಷ್ಟ, ಯಾಕೆಂದರೆ ನ್ಯಾಚುರಲಾಗಿರ್ತೀನಿ. ಏನು ಒಂದು ಏನು ಬ್ಯೂಟಿ ಏನೋ ಪ್ರಾಡಕ್ಟ್ಸ್ ಅಂದರೆ ಕಾಸ್ಮೆಟಿಕ್ಸು, ಆ ಕ್ರೀಮ್ ಈ ಕ್ರೀಮು ಅದೆಲ್ಲ ಏನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅವ್ರಿಗೆ ನಾನು ಇವಾಗ ಹೆಂಗಿದ್ದೀನೋ ಅವ್ರಿಗೆ ಹಂಗೆ ಇಷ್ಟ.
ನಾನು ಅವ್ರು ಇಷ್ಟಪಟ್ಟಿದ್ದು 15 ವರ್ಷ ಆಯಿತು. ಸೊ ಅವಾಗ ಇನ್ನೂ ವಿಚಿತ್ರವಾಗಿದ್ದೆ. ಸೊ ಅಂಥ ಟೈಮಲ್ಲಿ ಅವ್ರು ನನ್ನ ಇಷ್ಟಪಟ್ಟು ನಾನೇ ಬೇಕಂತ ಮದುವೆ ಆಗಿದ್ದಾರೆ. ಬಟ್ ಇವತ್ತು ನೋಡೋಕ್ಕೆ ಇಷ್ಟೆಲ್ಲ ಚೆನ್ನಾಗಿದ್ದೀನಿ. ಸೊ ಇವಾಗ ಅವ್ರಿಗೆ ಇಷ್ಟ ಇರಲ್ವಾ? ಸೊ ಖಂಡಿತ ಇಷ್ಟ ಇರುತ್ತೆ, ಖಂಡಿತ ಇಷ್ಟಪಡ್ತಾರೆ ನನ್ನ. ಸೊ ಅದೇ ಥರ ನೀವು ಅಷ್ಟೇ, ನಿಮ್ಮ ಪಾರ್ಟ್ನರ್ಗೆ ನೀವು ತುಂಬ ಚುಚ್ಚಿ ಚುಚ್ಚಿ ಮಾತಾಡೋದಾಗಲಿ, ನೀನು ಹಂಗಿದೆಯಾ ಹಿಂಗಿದೆಯಾ ಅಲ್ಲಿ ಗುಬ್ಬು ಥರ ಇದೆಯಾ ಈ ಥರಲ್ಲ ಹೇಳಬೇಡಿ. ಏಕೆಂದರೆ ಅವ್ರು ಬೆಳೆದು ಬಂದಿರೋ ವಾತಾವರಣ ಹಂಗಿರುತ್ತೆ ಅವ್ರದ್ದು, ಹಾಗಾಗಿ ಅವರು ಆ ಥರ ಚೇಂಜ್ ಆಗಿರ್ತಾರೆ. ಸೊ ಅದನ್ನು ಸ್ವಲ್ಪ ನೀವು ಚೇಂಜಸ್ ಮಾಡಿ, ಅವ್ರು ಡೆಫಿನೆಟ್ಲಿ ಈಗ ಅವರು ಚೆನ್ನಾಗಿರ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್, ಯೋಚನೆ ಮಾಡಿ. ಇನ್ನೊಬ್ಬರು ನನ್ನ ಆಡ್ಕೊಳ್ಳೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ. ಏಕೆಂದರೆ ದೇವರು ನಿಮಗೆ ಒಳ್ಳೆ ಕಲರ್ ಕೊಟ್ಟಿರ್ಬೋದು, ಒಳ್ಳೆ ಫಿಗರ್ ಕೊಟ್ಟಿರ್ಬೋದು, ಬಟ್ ಎಲ್ರಿಗೂ ಹಂಗೆ ಕೊಡಬೇಕಂತ ಏನಿಲ್ಲಲ್ಲ. ಅವ್ರಿಗೇನು ಕೊಟ್ಟಿರ್ತಾರೋ ಅದನ್ನು ಅವ್ರು ಚೆನ್ನಾಗಿ ಇಟ್ಕೊಳ್ಳಿ. ಸೊ ನಾನು ಯಾವತ್ತೂ ಒಂದ್ಸರಿ ಮೇಕಪ್ ಮಾಡ್ಕೊಂಡು ಹೋಗಿದ್ದೆ. ನಾನು ಹಿಂಗೆ ಯಾರೋ ಬಲವಂತ ಮಾಡಿದ್ದಕ್ಕೆ ಮೇಕಪ್ ಮಾಡಿಕೊಂಡೆ, ಫೌಂಡೇಶನ್ ಎಲ್ಲ ಹಾಕ್ಕೊಂಡು. ನಂಗೆ ಅಷ್ಟು ಸರಿಯಾಗಿ ಹಾಕ್ಕೊಳ್ಳೋಕೆ ಬರಲಿಲ್ಲ. ಯಾವುದೋ ಫಂಕ್ಷನ್ಗೆ ಹೋಗಿದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ಬೈದರು, ಏ ನೀನು ನ್ಯಾಚುರಲಾಗೆ ಹಿಂಗೆ ಚೆನ್ನಾಗಿದ್ಯಾ ಕಣೆ, ಇದೆಲ್ಲ ನಿಂಗೆ ಸೆಟ್ ಆಗೋದಿಲ್ಲ, ನಿನ್ನ ಫೇಸಲ್ಲಿ ಆ ಹೋಲ್ಸ್ ಎಲ್ಲ ನೋಡ್ತಿದ್ರೆ ನಮಗೊಂಥರ ಚೆನ್ನಾಗಿ ಕಾಣಿಸ್ತೀಯ ನೀನು. ಬಟ್ ಬಿಡು, ನಾನು ನಿಮ್ಮ ತಲೆ ಕೆಟ್ಟಿದ್ದೆ ಇವ್ರಿಗೆ, ಇವ್ರಿಗೇನೋ ಮಜಕ್ಕೆ ಹೇಳ್ತಾರೆ. ಬಟ್ ನನಗೆ ಆ ಸಂಕಟ ನನಗೆ ಗೊತ್ತು, ಫೇಸಲ್ಲಿ ಪಿಂಪಲ್ಸ್ ಇದೆ, ಆಮೇಲೆ ಪೋರ್ಸ್ ಇದೆ ಅಂತ ಹೇಳ್ಬಿಟ್ಟು ಆ ಫೀಲ್ ನನಗೆ ಮಾತ್ರ ಗೊತ್ತು. ಬಟ್ ಅದೆಲ್ಲ ಯೋಚನೆ ಮಾಡೋದಕ್ಕೆ ಬಿಟ್ಬಿಟ್ಟೆ. ಜನಗಳಿಗೆ ನಾನು ಹೆಂಗಿದ್ದನೋ ಹಂಗೆ ಇಷ್ಟ ಆಗ್ತೀನಿ ಅಂತಂದರೆ, ನನಗೂ ನಾನು ಹೆಂಗಿದ್ದನೋ ಹಂಗೆ ನಾನು ಇಷ್ಟಪಡ್ತೀನಿ. ಸೊ ಇನ್ಯಾಕೆ ಇನ್ಯಾರಿಗೋಸ್ಕರ ನಾನು ಮಾಡಬೇಕು ಮೇಕಪ್ಪು? ಒಂದು ಯಜಮಾನ್ರಿಗಾಗಲಿ, ಇಲ್ಲ ನಮ್ಮವ್ರಿಗೆ ನಾವು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋದು, ರೆಡಿಯಾಗೋದು, ಹಂಗೆಲ್ಲ ಆ ಥರ ಎಲ್ಲ ಇರುತ್ತೆ ಮೈಂಡಲ್ಲಿ. ಬಟ್ ನಮ್ಮ ಮನೆಯವರು ನಾನು ಹೆಂಗಿದ್ದೀನೋ ಹಂಗೆ ನನ್ನನ್ನು ಇಷ್ಟಪಡ್ತಾರೆ ಅಂತಂದರೆ, ಮತ್ತು ಇನ್ನೇನಕ್ಕೆ ನಾನು ಏನೇನೋ ಮಾಡಿಕೊಂಡು ವಿಚಿತ್ರವಾಗಿ ಮಾಡಿಕೊಂಡು ನನ್ನ ಆರೋಗ್ಯ ಸ್ಕಿನ್ನ ಹಾಳು ಮಾಡ್ಕೊಳ್ಬೇಕು? ಸೊ ಅದಕ್ಕೆ ನಾನು ಹೆಂಗಿದ್ದೀನೋ ಹಂಗೆ ಇಷ್ಟಪಡ್ತೀನಿ. ಸೊ ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಬಾಡಿ. ಸೊ ಆಫ್ಟರ್ ಮಗು ಆದಮೇಲೆ ಅಫ್ಕೋರ್ಸ್ ನೀವು ದಪ್ಪ ಆಗೇ ಆಗ್ತೀರಾ, ಹಾಂ ಹೊಟ್ಟೆ ಬಂದೇ ಬರುತ್ತೆ ನಿಮಗೆ. ಇವಾಗೇನು ಅದನ್ನು ಕೊಯ್ದುಬಿಟ್ಟು ತೆಗಿಯೋಕ್ಕಾಗತ್ತಾ ಸೈಡಲ್ಲಿ? ಆಗಲ್ಲ ಅಲ್ವಾ? ಸೊ ಅದು ನಿಮ್ಮ ಬಾಡಿ. ಏಕೆಂದರೆ ನಾವು ಒಂದು ಒಳ್ಳೆ ಜೀವಕ್ಕೆ ನಾವು ಜೀವ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಇವತ್ತು ಆ ಮಕ್ಕಳು ಖುಷಿ ನೋಡಿ, ನಾವು ಎಷ್ಟು ಎಂಜಾಯ್ ಮಾಡ್ತೀವಿ, ಎಷ್ಟು ಹ್ಯಾಪಿಯಾಗಿರ್ತೀವಿ ಹೇಳಿ, ಅವ್ರು ನಮ್ಮ ಲೈಫ್ ಅಂತ ನಾವು ಬದುಕ್ತೀವಿ. ಸೊ ಅದರಲ್ಲಿ ಇದೇನಿದೆ, ಈ ಹೊಟ್ಟೆ ಇಟ್ಕೊಂಡು ಏನಿದೆ, ಏನು ಪ್ರಾಬ್ಲಮ್ ಇದೆ? ಒಳ್ಳೆ ಎಕ್ಸಸೈಸು ಯೋಗ ಎಲ್ಲ ಮಾಡೋದು ಆಟೋಮೆಟಿಕ್ ಹೋಗುತ್ತೆ. ಬಟ್ ಕೆಲವ್ರು ಗಂಡಸ್ರು ನಾನು ನೋಡಿದ್ದೀನಿ ತುಂಬ ಹೇಳಿಸ್ತಾರೆ, ಯಾಕೆ ನನ್ನ ಸರ್ಕಲ್ಲೇ ನಾನು ನೋಡ್ತಾ ಇದ್ದೀನಿ, ನಿನ್ನ ಹೊಟ್ಟೆ ಹಂಗಿದೆ, ನಿನ್ನ ದಪ್ಪ ಇದೆಯಾ, ನೀನು ಹಂಗಿದೆಯಾ ಹಿಂಗಿದೆಯಾ, ಚೇಂಜ್ ಆಗೋಕ್ಕಾಗಲ್ವಾ? ಚೇಂಜ್ ಮಾಡಿ, ನೀವು ನಿಮ್ಮಿಂದ ತಾನೇ ಅವ್ರು ಹಂಗಾಗಿರೋದು, ಚೇಂಜ್ ಮಾಡಿ ನೀವು. ಅದು ಬಿಟ್ಬಿಟ್ಟು ಅವ್ರನ್ನ ಆಡ್ಕೊಂಡು ಅವ್ರಿಗೆ ಹರ್ಟ್ ಮಾಡಿಕೊಂಡು ಅವ್ರ ಮನಸ್ಸನ್ನ ಇನ್ನೂ ಹಾಳು ಮಾಡೋದಲ್ಲ ಫ್ರೆಂಡ್ಸ್. ಸೊ ಯೋಚನೆ ಮಾಡಿ, ಇನ್ನೊಬ್ರಿಗೆ ಯಾವತ್ತು ನೀವು ಒಂದು ವಿಷಯನ ಏನೋ ಒಂದು ಹೇಳ್ತಿರೋಂದ್ರೆ ಅದು ಹೇಳೋಕ್ಕೆ 100 ಥರ ರೀತಿ ಇದೆ. ಆ ರೀತಿಯಲ್ಲಿ ಹೇಳಿ, ಖಂಡಿತ ಅವ್ರು ತಿಳ್ಕೊಳ್ತಾರೆ. ಅದು ಬಿಟ್ಬಿಟ್ಟು ಅವ್ರಿಗೆ ಹಿಂಗೆ ಡೈರೆಕ್ಟಾಗಿ ಹಿಂಗೆ ಚುಚ್ಚೋ ಥರ ಹೇಳಿದ್ರೆ ಅದು ಡೈರೆಕ್ಟಾಗಿ ಹೋಗಿ ಅವ್ರ ಮನಸ್ಸಿಗೆ ಚುಚ್ಚುತ್ತೆ. ಎಲ್ಲರೂ ಸ್ಟ್ರಾಂಗ್ ಇರಲ್ಲ ತರ್ಕೊಳ್ಳೋಕ್ಕೆ. ಕೆಲವರು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಎಷ್ಟೋ ಪ್ರಾಬ್ಲಮ್ಸ್ ಮಾಡ್ಕೊಳ್ತಾ ಇದ್ದಾರೆ, ಅದು ನಿಮಗೂ ಗೊತ್ತು. ಸೊ ಆ ಒಂದು ಸಂದರ್ಭನ ನಾವು ಯಾಕೆ ಕ್ರಿಯೇಟ್ ಮಾಡಬೇಕು? ಸೊ ಹಾಗಾಗಿ ಯಾರು ನೀವು ನಿಮ್ಮನ್ನ ಇಷ್ಟಪಡಿ, ಬೇರೆಯವ್ರಿಗೂ ಇಷ್ಟಪಡಿ, ಅವ್ರಿಗೆ ಇಷ್ಟಪಡೋದು ಹೇಳ್ಕೊಡಿ, ಯಾರಿಗೂ ಒಣಗಿಸಿ ಮಾತಾಡಬೇಡಿ. ಸೊ ಇಷ್ಟೇ ಫ್ರೆಂಡ್ಸ್ ನಾನು ಕೇಳ್ಕೊಳ್ಳೋದು, ಯಾಕೆಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸು. ಬಟ್ ಅವತ್ತಿಗೂ ಇವತ್ತಿಗೂ ಎಷ್ಟು ಚೇಂಜ್ ಅಂದರೆ ನಂದು, ನನಗೆ ನೋಡ್ರೆ ನಾನೇನಾ ಅಂತ ನನಗೆ ಫೀಲ್ ಆಗುತ್ತೆ, ನನಗೆ ಡೌಟ್ ಬರುತ್ತೆ. ಆ ರೀತಿ ಇದ್ದೀನಿ ನಾನು. ಅಂದರೆ ಅದು ಯಾವ ರೀತಿ ಇದ್ದೀನಿ ಅಂತಂದರೆ, ಏನು ಮಾಡೋಕ್ಕಾಗಲ್ಲ. ನಾನಿರೋ ಒಂದು ಸ್ಟೈಲ್, ನಾನು ನೋಡೋಕ್ಕೇನು ಸ್ಟೈಲಾಗಿ ಕಾಣಿಸ್ತಾ ಇರ್ತೀನಿ, ನಾನು ಏನು ಸ್ಟೈಲ್ ಮಾಡಿರಲ್ಲ. ಒಂದು ಪ್ಯಾಂಟು ಒಂದು ಟಾಪ್ ಹಾಕ್ಕೊಂಡು ಜಸ್ಟ್ ಲೂಸರ್ ಬಿಟ್ಕೊಂಡು ನಾನು ಹಿಂಗೆ ಹೋಗ್ತಾಯಿದ್ರೆ ನೋಡಿ ಎಷ್ಟೊಂದು ಸ್ಟೈಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಪ್ಯಾಂಟು ಒಂದು ಟಾಪು ಒಂದು ಲೂಸರ್ ಬಿಟ್ಕೊಂಡು ಹೋಗೋದು ಸ್ಟೈಲ್ ಅಂತಾರ? ಅದಕ್ಕೂ ಜನ ಹೇಳ್ತಾರೆ. ನಂಗೆ ಅಂದ್ಬಿಟ್ಟು ನಾನು ಹೆಂಗಂದ್ರೆ ಹೆಂಗೆ ಇರೋಕ್ಕಾಗತ್ತಾ? ಸೊ ಅದಕ್ಕೆ ಅದೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಸೊ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗಿರಿ, ಬಟ್ ಓವರಾಗಿ ಏನೋ ಮಾಡೋಕ್ಕೆ ಹೋಗ್ಬಿಡಿ. ನ್ಯಾಚುರಲ್ಲಾಗಿ ಹೆಂಗಿರ್ತಿರೋ ಅದನ್ನು ಹಂಗೆ ಇರೋಕ್ಕೆ ಬಿಟ್ಬಿಡಿ. ಸೊ ಅದು ನಿಮಗೆ ಲೈಫ್ ಲಾಂಗ್ ಅದು ನಿಮ್ಮ ಜೊತೆಗೆ ಇರುತ್ತೆ. ನೀವೇನೇನೋ ಪ್ರೆಸೆಂಟ್ ಏನೋ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಅದು ತುಂಬ ದಿವಸ ಇರೋಲ್ಲ ನಿಮ್ಮ ಹತ್ರ. ಅಗೇನ್ ಅದರಿಂದ ಇನ್ನೊಂದು ಎಫೆಕ್ಟ್ ಆಗುತ್ತೆ, ಅದರಿಂದ ಇನ್ನೊಂದು ಸೈಡ್ ಎಫೆಕ್ಟ್ ಆಗುತ್ತೆ, ಇನ್ನು ಅದನ್ನು ಕವರ್ ಮಾಡೋಕ್ಕೆ ಇನ್ನೇನೋ ಮಾಡಬೇಕು. ಸೊ ಯಾಕೆ ಬೇಕಾ ಥರ? ನೀವು ಹೆಂಗಿದ್ರು ಹಂಗೆ ಇರಿ. ಯಾಕೆ ನೋಡಿ, ಇವಾಗ ನೀವು ನನ್ನ ನೋಡ್ತಾ ಇದ್ದೀರಾ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಫುಲ್ಲು ಮೇಕಪ್ ಮಾಡಿ ನೀಟಾಗಿ ಹಿಂಗೆ ಕುತ್ಕೊಂಡು ಹಿಂಗೆಲ್ಲ ನಾನು ಮಾಡ್ಬೋದಾಗಿತ್ತು. ಬಟ್ ನಾನು ಹಂಗೆಲ್ಲ ಮಾಡ್ತಾ ಇಲ್ಲ. ನಾನು ಹೆಂಗಿದ್ದೀನಿ ಇವಾಗ, ಆಚೆ ಹೋಗಿದ್ದೆ, ಗಾಡಿಯಿಂದ ಬಂದೆ, ಗಾಡಿಯಿಂದ ಇಳಿದು ಬಂದು ಕುತ್ಕೊಂಡು ಹೆಂಗಿದ್ದೀನಿ ಹಂಗೆ ಮಾತಾಡ್ತೀನಿ. ಇವಾಗ ನಾನು ಫೇಸ್ ವಾಶ್ ಸಹ ಮಾಡಿಲ್ಲ. ನಾನು ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ಹೊರಟ್ರೆ
ಸೊ ಹಿಂಗಿರ್ತೀನಿ ನಾನು, ಸೊ ಹಂಗಿದ್ರೆ ಹಂಗೇನೆ ಮಾತಾಡ್ತೀನಿ. ಸೊ ನೀವು ಆ ಸೆಲ್ಫ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಫ್ರೆಂಡ್ಸ್, ಬಿ ಹ್ಯಾಪಿ. ಮತ್ತು ಇನ್ನೊಂದು, ಇನ್ನೇನೋ ನಿಮ್ಮ ಟಾಪಿಕ್ ಬಗ್ಗೆ ಮಾತಾಡಬೇಕು ಇಲ್ಲೇನಾದ್ರೂ ಹೇಳ್ಬೇಕಂದ್ರೆ ಕೇಳಿ, ಅದನ್ನು ಖಂಡಿತ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು, ಏನು ಬೇಜಾರಾಗಬೇಡಿ, ಏನು ಇಲ್ಲಿ ತುಂಬ ರಬ್ಬರ್ ಥರ ಇಳಿತಾಳೆ, ಏನೇನೋ ಮಾತಾಡ್ತಾಳೆ ಅಂತ. ಬಟ್ ನಾನು ಏನು ನಾನು ಹೆಂಗೆ ಮಾತಾಡ್ತಾ ಇದ್ದೀನೋ ಆ ಥರ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ವಿಡಿಯೋ ಮಾಡಬೇಕು ಅಂತ ರೀಸನ್ಗೆ ತುಂಬ ಏನೋ ಪ್ರೊಫೆಷ್ನಲ್ಲಾಗಿ ಕುತ್ಕೊಂಡು ಪ್ರೊಫೆಷ್ನಲ್ಲಾಗಿ ನೋಟ್ ಬರ್ಕೊಂಡು ಅದನ್ನು ಬಹ್ಯಾಟ್ ಮಾಡಿ, ಸೊ ಈ ಥರ ಎಲ್ಲ ನಾನು ಮಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರಬೇಕಾದ್ರೆ ನನಗೆ ಏನೇನು ಬರ್ತಾಯಿದೆ ಅದನ್ನು ಹಂಗೆ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಏನಾದರೂ ಸ್ವಲ್ಪ ನಿಮಗೆ ಹರ್ಟು ಮಿಸ್ಟೇಕ್ಸ್ ಏನಾದರೂ ಇತ್ತಂದರೆ, ಸೊ ಪ್ಲೀಸ್ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಕಮೆಂಟ್ಸಲ್ಲಿ ಹೇಳಿ ಏನು ವಿಷಯದಲ್ಲಿ ನಾನು ನಿಮಗೆ ಬೇಜಾರು ಮಾಡಿದೆ, ಇಲ್ಲ ಏನು ವಿಷಯದಲ್ಲಿ ನಿಮ್ಗೆ ಇಷ್ಟ ಆಯಿತು ನಾನು ಮಾತಾಡಿದ್ದು ಏನು ಅಂತ ಕಮೆಂಟ್ಸ್ ಮಾಡಿಳಿ. ಅವ ನನಗೂ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ, ಯಾಕೆ ನಾನು ಫಸ್ಟ್ ಟೈಮ್ ಇದೆಲ್ಲ ಈ ಥರ ಎಲ್ಲ ವರ್ಕು ನಾನು ಕ್ಯಾಮ್ರಾ ಮುಂದೆ ಮಾತಾಡಿಕೊಂಡು ಮಾಡ್ತಿರೋದ್ರಿಂದ, ಸೊ ನಮಗೂ ಸ್ವಲ್ಪ ಒಂದು ಶೈನೆಸ್ ಅನ್ನೋದು ಇರುತ್ತೆ. ಬಟ್ ಸ್ಟಿಲ್ ಓಕೆ ಮಾತಾಡ್ತಾ ಇದ್ದೀನಿ, ಯಾಕೆ ನೀವೇನು ತುಂಬ ವರ್ಗಿನವರಲ್ಲ, ಎಲ್ಲ ನೀವು ಮನುಷ್ಯರೇ ನಾನು ಮನುಷ್ಯರೇ, ಎಲ್ಲ ಒಂದು ಕುಟುಂಬದವ್ರ ಥರಲ್ವ. ಆದರೆ ನೀವೆಲ್ಲೋ ಇರ್ತೀರ, ನಾನು ಎಲ್ಲೋ ಇದ್ದೀನಿ ಅಷ್ಟೇ. ಸೊ ನಾವು ಈ ಫೋನ್ ಮುಖಾಂತರ ಒಂದು ಏನು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವಿಬ್ಬರು ಒಂದೇ ಫ್ಯಾಮಿಲಿ ಅಂತ ಫೀಲ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಫ್ಯಾಮಿಲಿ ಮುಂದೆ ಮಾತಾಡೋಕ್ಕೇನು ನನಗೆ ತುಂಬ ಶೈನೆಸ್ ಅಂತ ಏನು ಅನಿಸ್ತಾ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಆಲ್ವೇಸ್ ಲವ್ ಯುವರ್ ಸೆಲ್ಫ್. ಬೇರೆಯವ್ರಿಗೂ ಅದನ್ನು ಟೀಚ್ ಮಾಡಿ, ಯಾವಾಗೂ ಹ್ಯಾಪಿಯಾಗಿರಿ. ಮ್ಯಾಕ್ಸಿಮಮ್ ಟ್ರೈ ಮಾಡಿ ಹ್ಯಾಪಿಯಾಗಿರೋಕ್ಕೆ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ. ಸೊ ಕೆಲಸದಲ್ಲಿ ಬ್ಯುಸಿ ಆಗಿರಿ, ಆಟೋಮೆಟಿಕ್ಕು ನಿಮ್ಗೆ ಏನಾದರೂ ಮಾತಾಡಿ ನಿಮ್ಮ ಬೆನ್ನಿಂದೆ ಮಾತಾಡ್ತಾರಲ್ವ, ಸೊ ಅದೆಲ್ಲ ನಿಮ್ಮ ಕಣ್ಮುಂದೂ ಬರಲ್ಲ, ಅದು ನಿಮ್ಮ ಬೆನ್ನಿಂದೆಯಿಂದ ಬೆನ್ನಿಂದೇ ಹೊರಟೋಗ್ಬಿಡುತ್ತೆ. ಅದು ನಿಮ್ಮ ಮುಂದಕ್ಕೂ ಬರಲ್ಲ, ನಿಮ್ಮ ತಲೆಗೂ ಬರಲ್ಲ, ನಿಮ್ಮ ಮೈಂಡ್ಗೂ ಮನಸ್ಸಿಗೆ ಎಲ್ಲಿಗೂ ಬರಲ್ಲ, ಹಿಂದೆ ಇದೆ ಅದು ಹಿಂದೆನೇ ಹೋಗುತ್ತೆ. ಸೊ ಅದಕ್ಕೆ ಬ್ಯುಸಿಯಾಗಿರಿ, ಏನಾದರೂ ಕೆಲಸಗಳು ಮಾಡ್ಕೊಂಡು ಬ್ಯುಸಿಯಾಗಿರಿ. ಸೊ ಇಷ್ಟೇ, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕೆಂದರೆ ಅದು ಎಲ್ಲ ವೀಡಿಯೋದಲ್ಲಿ ನಾವು ಕೇಳಲೇಬೇಕು. ಸೊ ಕೇಳ್ತಾ ಇದ್ದೀನಿ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಒಂದು ಅಟ್ಲೀಸ್ಟ್ ಒಬ್ಬೊಬ್ರು ಜಾಯ್ನ್ ಆಗಿ ನನ್ನ ಫ್ಯಾಮಿಲಿಗೆ. ಓಕೆನಾ, ಬಾಯ್ ಬಾಯ್, ಥ್ಯಾಂಕ್ ಯು.